ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ತುಂಬ ಜನ ಕೇಳ್ತಾ ಇದ್ರು ಯು ಜಿ ಸಿ ಇ ಟಿ 2022 ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟು ಕೂಡ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ಯು ಜಿ ನೀಟ್ ಈಗ ಅರ್ಜಿಗಳನ್ನು ಹಾಕೋದಕ್ಕೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ನಲ್ಲಿ ನಿಮಗೆ ಲಿಂಕನ್ನು ಬಿಡಲಾಗಿದೆ. ಅದನ್ನು ಕೂಡ ಹೇಗೆ ಹಾಕಬೇಕು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡೋದಕ್ಕಿಂತ ಮುಂಚೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರ್ತಕ್ಕಂಥದ್ದು. ಯು ಜಿ ನೀಟ್ ಮತ್ತು ಯು ಜಿ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಏನು ಇಂಪಾರ್ಟೆಂಟಾಗಿ ನ್ಯೂಸ್ ಅಪ್ಡೇಟ್ಗಳು ಇರ್ತವೆ, ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೇನೆ. ಮೊದಲನೇದಾಗಿ ಯು ಜಿ ಸಿ ಇ ಟಿ 2022 ಒಂದು ರೀಸೆಂಟ್ ಅಪ್ಡೇಟನ್ನು ನೋಡೋದಾದರೆ, ಈಗ ರೀಸೆಂಟ್ ಅಪ್ಡೇಟಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ಯು ಜಿ ಸಿ ಇ ಟಿ 2022 ಒಂದು ಪರಿಷ್ಕೃತ ಒಂದು ವೇಳಾಪಟ್ಟಿ ಅಂತ ಇದೆ. ಈ ವೇಳಾಪಟ್ಟಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಯು ಜಿ ಸಿ ಇ ಟಿ ಫಸ್ಟ್ ರೌಂಡ್ನ ಸಂಪೂರ್ಣವಾದಂಥ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತು ಫಸ್ಟ್ ರೌಂಡ್ನಲ್ಲಿ ನೀವು ಆದ ನಂತರ ನಿಮ್ಮ ಸೀಟನ್ನು ಹೋಲ್ಡ್ ಮಾಡೋದಕ್ಕೆ ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು, ಈ ರೀತಿಯ ಎಲ್ಲ ಒಂದು ಮಾಹಿತಿಗಳನ್ನು ಇಲ್ಲಿ ನಿಮಗೆ ಕೊಟ್ಟಿರಲಾಗುತ್ತೆ. ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುತ್ತಿನ ಒಂದು ವೇಳಾಪಟ್ಟಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದರೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ನೆಕ್ಸ್ಟ್ ಇಲ್ಲಿ ಯು ಜಿ ನೀಟ್ 2022 ಒಂದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ, ಇಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಪ್ರವೇಶ ಅಂತ ಇರುತ್ತೆ. ಇಲ್ಲಿ ಯು ಜಿ ನೀಟ್ ಅಂತ ಇರುತ್ತೆ ನೋಡಿ, ಯು ಜಿ ನೀಟ್ 2022 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ನಿಮಗೆ ಒಂದು ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅಲ್ಲಿಂದ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಂದರೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಯಾರ್ಯಾರು ಹಾಕಿಲ್ಲ ಅವರು ಅಪ್ಲಿಕೇಶನ್ ಹಾಕಬೇಕು. ಇಲ್ಲ ಅಂತ ಅಂದರೆ ಬರೀ ನೀಟ್ ಬರೆದಿರತಕ್ಕಂಥ ಒಂದು ವಿದ್ಯಾರ್ಥಿಗಳು ಯಾರ್ಯಾರು ಇರ್ತೀರಾ ಅವರು ಅಪ್ಲಿಕೇಶನ್ ಹಾಕಬೇಕು. ಕೆ ಸಿ ಇ ಟಿ ನೀಟ್ 2 ಬರೆದಿರತಕ್ಕಂಥ ಒಂದು ವಿದ್ಯಾರ್ಥಿಗಳು ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಕೂಡ ನೀಟ್ ಮಾರ್ಕ್ಸನ್ನು ನಿಮ್ಮ ಕೆ ಸಿ ಇ ಟಿ ಒಂದು ಏನು ವೆಬ್ಸೈಟ್ ಇರುತ್ತೆ, ಕೆ ಸಿ ಇ ಟಿ ಒಂದು ನಿಮ್ಮ ಇದಿರುತ್ತೆ, ಅಲ್ಲಿ ಹೋಗಿ ನೀವು ಲಿಂಕ್ ಮಾಡಬೇಕು. ಇಲ್ಲ ಅಂತಂದರೆ ನೀವು ಕರ್ನಾಟಕ ಸಿ ಇ ಟಿ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 85% ಸೀಟ್ಗಳು ನಮ್ಮ ಒಂದು ನೀಟ್ನ ಒಂದು 85% ಸೀಟ್ಗಳು ಏನು ಇರ್ತವೆ ಅದು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಕೊಡ್ತಾರೆ, ಅದನ್ನು ನಿಮಗೆ ಕೊಡಲಾಗೋದಿಲ್ಲ. ಅಂದರೆ ನೀವು ಕೌನ್ಸೆಲಿಂಗ್ಗೆ ಭಾಗಿ ಆಗೋದಿಲ್ಲ, ಅದಕ್ಕಾಗಿ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಇವತ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಮತ್ತು ನೀಟ್ ಕೌನ್ಸೆಲಿಂಗ್ಗೆ ಸಂಬಂಧಪಟ್ಟಂತೆ ಈಗ ಏನು ಮಾಹಿತಿಯಪ್ಪ ಅಂತ, ನೀಟ್ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಕೌನ್ಸೆಲಿಂಗ್ ಕರೀತಾರೆ. ಕೆ ಸಿ ಇ ಟಿ ಕೌನ್ಸೆಲಿಂಗ್ ಮಾಡಿಸ್ಕೊಂಡಂಥ ಒಂದು ವಿದ್ಯಾರ್ಥಿಗಳು ನೀಟ್ ಕೌನ್ಸೆಲಿಂಗ್ ಮಾಡಿಸ್ಕೊಳ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ. ಯಾರ್ಯಾರು ಬರೀ ನೀಟ್ ಬರೆದಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಕೌನ್ಸೆಲಿಂಗ್ ಇನ್ನೊಂದ್ಸಲ ಕರೀತಾರೆ, ಅವರು ಕೂಡ ಮಾಡಿಸ್ಕೋಬೋದು ಅಂತ ಹೇಳ್ತಾ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.